ತುಳುನಾಡಿನ ಜನಪದ ಕಲೆಗಳಲ್ಲಿ ಪುರುಷ ಕುಣಿತ ಅಪೂರ್ವ ಆಚರಣೆ. ಈ ಆಚರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ನಿರಿಯ, ಸುಬ್ರಹ್ಮಣ್ಯ, ಸುಳ್ಯದ ಆಸುಪಾಸಿನಲ್ಲಿ ಮಾತ್ರ ಕಂಡುಬರುತ್ತದೆ. ಸುಗ್ಗಿ ತಿಂಗಳಲ್ಲಿ ಕೃಷಿ ಚಟುವಟಿಕೆ ಮುಗಿದ ನಂತರ ಪುರುಷ ಪ್ರಧಾನವಾದ ಈ ಕುಣಿತವನ್ನು 3 ಅಥವಾ 5 ದಿನಗಳ ಕಾಲ ರಾತ್ರಿ ಸಮಯದಲ್ಲಿ ಮಾಡುವುದು ವಿಶೇಷ. ಈ ಕುಣಿತ ಐವರು ಪುರುಷರು, ಗುಂಡು ಪುರುಷರು, ಮಾಯಿದ ಪುರುಷರು, ಜೋಗಿ ಪುರುಷರು ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಇದು ಒಂದು ಧಾರ್ಮಿಕ ಆಚರಣೆ. ನಿತ್ಯ ಕೃಷಿ ಕಾಯಕದಲ್ಲಿ ತೊಡಗಿರುವ ಕೃಷಿಕನಿಗೆ ಮನೋರಂಜನೆಯೂ ಹೌದು. ಮೊದಲ ದಿನ ಗದ್ದೆಯಲ್ಲಿ ಅಥವಾ ಒಬ್ಬ ಗೌಡ ಮುಖಂಡನ ಮನೆಯಲ್ಲಿ ಸಂಬಂಧಪಟ್ಟ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ಕೈಮುಗಿದು ವೇಷ ಹಾಕಲು ಪ್ರಾರಂಭಿಸುತ್ತಾರೆ. ದೈವದ ವೇಷಧಾರಿ, ದೇವರು ಹೊತ್ತವರು, ಬೇಟೆಗಾರ, ಸಿಂಹ, ಮುಸ್ಲಿಂ ವ್ಯಾಪಾರಿ, ಗಂಡ ಹೆಂಡತಿ, ಹೀಗೆ ವೈವಿಧ್ಯಮಯ ಹಾಗೂ ತಮಾಷೆಯ ವೇಷಧಾರಿಗಳು ಈ ತಂಡದಲ್ಲಿರುತ್ತಾರೆ. ಒಂದು ವೇಷಕ್ಕೆ ನಿಗದಿಯಾದ ವ್ಯಕ್ತಿಯೇ ಎಲ್ಲ ದಿನವೂ ಅದೇ ವೇಷವನ್ನು ನಿರ್ವಹಿಸುತ್ತಾನೆ. ಮುಖಂಡನ ಮನೆಯಲ್ಲಿ ವಿಧಿವಿಧಾನಗಳು ಮುಗಿದ ನಂತರ ವೇಷಧಾರಿಗಳು, ವಾಲಗದವರು ಡಿಂಬಿಸಾಲೆ ಅಥವಾ ದಿಂಬಿಸೋಲೆ ಎಂಬ ಉದ್ಘೋಷವನ್ನು ಹಾಕುತ್ತಾ ಮನೆ ಮನೆಗೆ ಹೋಗಿ ಕುಣಿತ ಮಾಡಿ ಪ್ರದರ್ಶನ ನೀಡುವರು. ತಮಾಷೆಯ ಸಂಭಾಷಣೆ ಕುಣಿತದೊಂದಿಗೆ ಮನೆಯವರನ್ನು ರಂಜಿಸುತ್ತಾರೆ. ಬಳಿಕ ತುಳಸಿ ಕಟ್ಟೆ ಬಳಿ ಪೂಜೆ ಮಾಡಿ ಮನೆಯವರು ನೀಡುವ ಕಾಣಿಕೆ ಸ್ವೀಕರಿಸಿ ಮುಂದಿನ ಮನೆಯಲ್ಲಿ ಪ್ರದರ್ಶನ ನೀಡುತ್ತಾರೆ. ಪ್ರತಿ ಮನೆಯಲ್ಲಿ ಕೂಡ ಮಂಜುನಾಥನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಾಥಪಂಥದ ಪ್ರಮುಖ ದೇವರು ಕದ್ರಿ ಮಂಜುನಾಥ ದೇವರನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಇಲ್ಲಿ ನಡೆಯುತ್ತದೆ. ಹಾಗಂತ ಎಲ್ಲ ಕಡೆ ಒಂದೇ ರೀತಿ ಇರುವುದಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ ಈ ಆಚರಣೆಯ ವೇಷಭೂಷಣ, ಆರಾಧನಾ ಕ್ರಮ, ಕತೆ ಬದಲಾಗುತ್ತದೆ. ಕೊನೆಯ ದಿನ ಮುಖಂಡನ ಮನೆಯಲ್ಲಿ ಅಥವಾ ಗೊತ್ತುಪಡಿಸಿದ ಒಂದು ಜಾಗದಲ್ಲಿ ದೊಡ್ಡ ಮಟ್ಟದ ಪೂಜೆ ನಡೆಯುತ್ತದೆ. ಅವಲಕ್ಕಿ ರಾಶಿ ಹಾಕಿ ಪೂಜೆ ಮಾಡುತ್ತಾರೆ. ಇಲ್ಲಿಯೂ ವೇಷಧಾರಿಗಳಿಂದ ಕುಣಿತ ಆರಾಧನೆ ನಡೆಯುತ್ತದೆ. ಆಧುನಿಕ ಯುಗದಲ್ಲೂ ಬೆಳ್ತಂಗಡಿ ತಾಲೂಕಿನ ಪ್ರದೇಶದಲ್ಲಿ ಈ ಆಚರಣೆ ಜೀವಂತವಾಗಿದೆ ಎನ್ನುವುದು ಖುಷಿಯ ಸಂಗತಿ. We'll be right back.
Thank you.